ಚಿಕ್ಕೋಡಿಯ ಕೇಶವ ಕಲಾಭವನದಲ್ಲಿ ನಡೆದ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಆತ್ಮನಿರ್ಭರ್ ಕೃಷಿ ಮತ್ತು ಸಿರಿಧಾನ್ಯಗಳ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಚಾಲನೆ ನೀಡಿದರು. ಸ್ವಾವಲಂಬಿ ಭಾರತ ನಿರ್ಮಾಣಕ್ಕಾಗಿ ಆತ್ಮನಿರ್ಭರ್ ಯೋಜನೆ. ಭಾರತ ದೇಶ ಅನ್ಯ ರಾಷ್ಟ್ರಗಳ ಮೇಲೆ ಅವಲಂಬಿತ ಆಗಬಾರದು ಎಂಬ ಸದುದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ್ ಯೋಜನೆ ಜಾರಿಗೆ ತಂದಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಜ್ಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಈರಣ್ಣ ಕಡಾಡಿ ಹೇಳಿದರು. ಇಲ್ಲಿನ ಕೇಶವ ಕಲಾಭವನದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಆತ್ಮನಿರ್ಭರ್ ಕೃಷಿ ಮತ್ತು ಸಿರಿಧಾನ್ಯಗಳ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೇಶದಲ್ಲಿ ರೈತರು ಒಂದು ವರ್ಷದಲ್ಲಿ 295 ಮಿಲಿಯನ್ ಟನ್ ನಮ್ಮ ಆಹಾರವನ್ನು ಬೆಳೆಯುತ್ತಿರುವುದು ಹೆಮ್ಮೆಯ ಸಂಗತಿ. ರೈತರನ್ನು ಸದೃಢ ಮಾಡದೆ ಹೋದರೆ ದೇಶಕ್ಕೆ ಉಳಿಗಾಲವಿಲ್ಲ ಎಂದು ಅರಿತು ರೈತರ ಆದಾಯ ದ್ವಿಗುಣ ಮಾಡುವ ನಿರ್ಧಾರ ಕೈಗೊಂಡಿರುವ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಎಂದು ಹೇಳಿದರು. ಕೃಷಿ ಲಾಭ ಹಾನಿ ಲೆಕ್ಕ ಹಾಕದೆ ತನ್ನ ಕಾಯಕವನ್ನು ಮಾಡುತ್ತಾ ಬರುತ್ತಿದ್ದಾರೆ. ಕೊರೋನಾ ಸಂಕಷ್ಟದಲ್ಲೂ ಸಹ ಅನ್ನದಾತ 10% ಹೆಚ್ಚಿನ ಬೆಳೆ ಬೆಳೆದಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರ ಅನ್ನದಾತನಿಗೆ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವಂತೆ ಕರೆ ನೀಡಿದರು. ರೈತರು ಲಾಭದಾಯಕ ಉದ್ದಿಮೆಯಾಗಿ ಬೆಳೆಯುವಂತಹ ಆಧುನಿಕ ಬೆಳೆಗಳನ್ನು ಬೆಳೆಯುವಂತೆ ಸಲಹೆ ನೀಡಿದರು. %48 ಮಂದಿ ನಾವು ದುಡಿದು ಸಹಿತ ನಮ್ಮ ಪಾಲು ಆರ್ಥಿಕವಾಗಿ ನಮ್ಮ ಪಾಲು ಇಷ್ಟಿತ್ತಂದ್ರೆ %11 ಮಾತ್ರ ಇತ್ತು. ಉಳಿದದ್ದು 89 ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಿದರು, ಯಾರ್ಯಾರು ದೊಡ್ಡ ದೊಡ್ಡ ಉದ್ಯೋಗದಾರರು, ಡಾಕ್ಟರ್ಗಳು, ಇಂಜಿನಿಯರ್ಸ್, ವಕೀಲರು, ಹೋಟೆಲ್ ಉದ್ಯಮಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ನೌಕರಿ ಮಾಡೋರು ಎಲ್ಲರೂ ಸೇರಿ 50% ಅವರು %89, ನಮ್ದು 11 ಮಾತ್ರ. ಮೊನ್ನೆ ಪ್ರಧಾನಿ ಮನಮೋಹನ್ ಸಿಂಗ್ ಇರುವಂತ ಅವಧಿ ತನಕ ಆರ್ಥಿಕವಾಗಿ ಸದೃಢ ಆಗದೆ ಹೋದ್ರೆ ಈ ದೇಶ ಆತ್ಮನಿರ್ಭರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರನ್ನ ಮೊದಲು ನಾವು ಸದೃಢ ಮಾಡಬೇಕು ರೈತರನ್ನ ಅನ್ನುವಂತ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಮೊದಲ ಬಾರಿಗೆ ಒಂದು ಘೋಷಣೆಯನ್ನು ಹಾಕಿದ್ರು ಪ್ರಧಾನಮಂತ್ರಿಗಳು. ಒಂದು ಘೋಷಣೆಯನ್ನ ಮಾಡಿದ್ರು, ಅದು ಯಾವುದು ಅಂದ್ರೆ ಈ ದೇಶದ ರೈತನ ವಾರ್ಷಿಕ ಆದಾಯವನ್ನು ನಾನು ದ್ವಿಗುಣ ಮಾಡ್ತೀನಿ ಅಂತಕ್ಕಂತ ಹೇಳಿದಂತ ಸ್ವಾತಂತ್ರ್ಯ ನಂತರದ ಮೊದಲನೇ ಪ್ರಧಾನಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಯಾವುದೇ ಪ್ರಧಾನಿಗಳು ಇಲ್ಲಿ ತನಕ ರೈತರ ಆದಾಯವನ್ನ ನಾವು ದ್ವಿಗುಣ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ರೈತ ಬೇಜಾರಾಗಿ ಬಿತ್ತನೆ ಮಾಡೋದಿಲ್ಲ ಅಂತ ಹೇಳಿ ಮನೆಯ ಕೂತಂದ್ರ ₹89 ಉಪ್ಪನ್ನು ತರತಕ್ಕಂತ ಇಡೀ ವ್ಯವಸ್ಥೆ ಕುಸಿದು ಬೀಳ್ತದೆ. ನೀವು ನೋಡಿದ್ರಿ ಮೊನ್ನೆ ಕರೋನಾ ಬಂದಂತ ಸಂದರ್ಭದೊಳಗ ಜಗತ್ತಿನ ಜನರಿಗೆ ಹೆಂಗ್ ಪಾಠ ಕಲಿಸಿದ್ದೆ ಅನ್ನೋದು ನಿಮ್ ಗಮನಕ್ಕಲ್ಲ. ಇಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಶಿಕ್ಷಣ ಪಡೆದು ನಾವು ಇಲ್ಲಿ ಬದುಕಕ್ ಸಾಧ್ಯ ಇಲ್ಲ, ನಾವು ಇಲ್ಲಿ ದೊಡ್ಡವರಾಗಕ್ ಸಾಧ್ಯ ಇಲ್ಲ, ಇಲ್ಲಿ ನಮ್ಗೆ ಲಾಭ ಆಗುದಿಲ್ಲ ಅಂತೇಳಿ ಬಹಳ ಜನ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಅಥವಾ ಬೇರೆ ದೇಶಕ್ಕೂ ಎಲ್ಲ ಕಡೆ ಹೋಗಿದ್ರು. ಕರೋನಾ ಯಾವಾಗ ಬಂದು ಹೊಡೆಯಕ್ ಪ್ರಾರಂಭ ಆಯ್ತು ವಾಪಸ್ ಬರಕ್ ಬಿಟ್ಟಾಕತ್ರಿ, ಎಲ್ಲರೂ ವಾಪಸ್ ನಮ್ಮ ಊರಿಗೆ ಹೋಗ್ಬಿಟ್ರಿ, ಎಲ್ಲಿ ಹರಿ ಏನಾಗುದಾಯ್ತು ಅಂತೇಳಿ ಬಂದ್ರು ವಾಪಸ್ ಎಲ್ಲರೂ. ಬೇರೆ ದೇಶಕ್ಕೂ ಹೋದವ್ರಿಗೆ ಸ್ಪೆಷಲ್ ವಿಮಾನ ಕೊಟ್ಟು ಮೋದಿ ಅವರು ಕರೆಸ್ಕೊಂಡ್ರು ಅವರು. ಅಲ್ಲಿ ಎಲ್ಲರೂ ಪಾಪ ಅವ್ರಿಗೆ ಜೀವ ಹಾನಿ ಆಗಬಾರ್ದು, ಅವ್ರ ಕುಟುಂಬದವ್ರು ಇಲ್ಲಿ ಕಾಯ್ತಿರ್ತಾರಂತೇಳಿ. ನಾ ಇದನ್ನ ಯಾಕೆ ನೆನಪಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇಡೀ ಜಗತ್ತಿನ ವ್ಯವಸ್ಥೆ ಒಂದ್ಸಲ ಕುಸಿದು ಬಿದ್ದಿರುವಂತ ಈ ತಲೆಮಾರಿನ ಜನ ನಾವು ಕಣ್ಣಾರೆ ಕಂಡಿರಿ. ಇಡೀ ಟ್ರಾನ್ಸ್ಪೋರ್ಟೇಷನ್ ಬಂದಾತು, ಬಸ್ ಎಲ್ಲ ಬಂದದು ಅಲ್ಲ, ಟ್ರಕ್ಗಳು ಬಂದದು, ಹೋಟೆಲ್ ಬಂದದು, ಬಾರ್ಗಳು ಬಂದದು, ಸಿನಿಮಾ ಥಿಯೇಟರ್ ಬಂದದು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದದು, ಶಾಲೆ ಕಾಲೇಜುಗಳು ಬಂದದು, ಬಂದದು ಅಲ್ಲ ಎಲ್ಲ. ಆದ್ರೆ ಬಂದ ಆಗಲಾರದಂತ ಒಂದೇ ಒಂದು ಉದ್ಯೋಗ ಯಾವ್ದಂದ್ರೆ ರೈತರ ಉದ್ಯೋಗ ಕೃಷಿ ಬಂದ ಆಗಲಿಲ್ಲ. ಬದಲಾಗಿ ಪ್ರತಿ ವರ್ಷಕ್ಕಿಂತ ಆ ಕೊರೋನಾ ಕಾಲದಲ್ಲಿ ಕೂಡ %10 ಉತ್ಪಾದನೆಯನ್ನ ನಮ್ಮ ರೈತರು ತೆಗೆದ್ರು. ಅದಕ್ಕೆ ಮತ್ತೊಂದ್ಸಲ ನಾನು ಅವರ ಅಭಿನಂದನೆ ಹೇಳ್ತೇನೆ. ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಅಂದಿನ ಕಾಂಗ್ರೆಸ್ ನೇತೃತ್ವದ ಪ್ರಧಾನಿ ಜಾರಿಗೆ ತರಲಿಲ್ಲ. ಆದರೆ ಪ್ರಧಾನಿ ಮೋದಿ ಅವರು ಸ್ವಾಮಿನಾಥನ್ ಆಯೋಗ ಸಂಪೂರ್ಣವಾಗಿ ಜಾರಿಗೆ ತಂದಿದ್ದಾರೆ ಎಂದರು. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತ್ಯಪ್ಪ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರೇಖಾ ಕರಬರೆ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ, ಚಿಕ್ಕೋಡಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ರವಿಕುಮಾರ್ ಬಗಲಿ, ಆರ್ಟಿ ಪಾಟೀಲ್, ಸತೀಶ್ ಅಪ್ಪಾಜಿಗೋಳ್, ಮಹಾವೀರ್ ನಾಶಿಪುಡಿ, ಸಂಜಯ್ ಪಾಟೀಲ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ದರಪ್ಪ ಟಕ್ಕನ್ನವರ್ ಸ್ವಾಗತಿಸಿದರು.